ರೇಟಮ್ಮ ಹದಿನೈದು ದಿವಸ ತನಕ ಯಾಕೆ ಹಂಗ ಚಲೋ ಮಾಡಿದ ಮೇಲೆ ಯಾಕೆ ಇವತ್ತು ನಿಮ್ಗೆ ಚಾಲು ಮಾಡಿದ್ರಿ ವೈಯಕ್ತಿಕ ಆಯ್ತಲ್ಲ ಇವತ್ತ ಸ್ಟೇಜ್ ಹಾಕಿದ್ರಿ ನಮ್ ಗಾಡಿ ಕೇಳ್ಕೊಡಿ ಕಬ್ ಎಲ್ಲ ಹೇಳ ಏನ್ ಕಬ್ ನಮ್ ಫ್ಯಾಕ್ಟ್ರಿ ನಿಮ್ಗೆ ಯಾರು ಕೊಡ್ತಾರೆ ಕೊಡು ಕಬ್ ನಮ್ದಲ್ರಿ ಸಾಹೇಬ್ರಿಗೆ ನಾವೇನಾಗಿತ್ತು ನೀವು ಮೊದಲು ಏನು ವಾದ ಬೇಡ ನಮ್ಮ ಮೊದಲು ನಮ್ ಗಾಡಿ ಚಾವಿ ಕೊಡು ನಿಮ್ ಗಾಡಿ ಚಾವಿ ಕೊಡ್ಬೇಕು ನಮ್ ಪ್ರಕೃತಿ ಚಾವಿ ಕೊಡು ನಿಮ್ ಟ್ರೆಕಿಂಗ್ ಚಾವಿ ಕೊಡ್ತೀರಿ ಸರ್ ಬೆಲೆ ನಿಗದಿ ಮಾಡಿ ಬರ್ಲಿ ಡಿಸೇಬ್ ಸಿಗುವನು ಬೆಲೆ ನಿಗದಿ ಮಾಡೋನು ಡಿಸೇಬ್ ಸಿಗ ನೀವು ಹೇಳ್ಬಿಡ್ರಿ ಸರ್ ದಿವಸ ನಾಲ್ಕೈದು ಸಾವಿರ ದುಡ್ಡು ಟ್ರಕ್ ಅದು ದಿವಸ ಸಾವಿರ ಗಂಟೆ ದುಡ್ಡು ಅಂತ ಲೇಬರ್ ಅದ ನೀವು ಮೊದಲು ಚಾವಿ ಕೊಡು ನಮ್ ಚಾವಿ ಕೊಡು ಗಾಡಿ ಅಂದ್ರೆ ನಾವೇನು ನಗ್ತೀರಿ ನಮ್ ಬೆಲೆ ನಿಗದಿ ಮಾಡ್ರಿ ಅದಕ್ಕೆ ಡಿಸಿ ಆಫೀಸ್ ಐತೆ ಅಲ್ಲಿ ಹೋಗುನು ಅಂದ್ರೆ ಡಿಸಿ ಆಫೀಸ್ ಹೋಗುದು ಏನ ಅವಶ್ಯಕ್ರಿ ಇಲ್ಲಿ ನೀವ ಹೇಳ್ಬಿಡ್ರಿ ಕೊಡಾರ ನೀವು ಅಲ್ಲಿ ಕೊಡಾರ ನೀವು ಹೇಳೋರು ಇಲ್ಲ ನೀವು ಈಗ ನೋಡಿ ಸಾಹೇಬ್ರ ನಾವು ನೀವು ಚಾವಿ ಕೊಡ್ತೀವಿ ನಿಮ್ ಚಾವಿ ಕೈ ಮುಗಿತೀನಿ ಕೊಡು ಇದಕ್ಕೆ ಜಾಸ್ತಿ ಮಾತಾಡುದಲ್ಲ ಆ ದುಡಿ ಟ್ರ್ಯಾಕ್ಟರ್ ಟ್ರಕ್ ದೂರಿಂದ ಬಂದಿರ್ತಾರ ದಿವಸ ಸಾಹೇಬ್ರ ನಾವು ನಿಮ್ಗ ನಿಮ್ ಕೈ ಮುಗಿತು ಡಿಸಿ ಆಫೀಸ್ ನಡೆ ನಾನು ಬರ್ತೇನೆ ಅಲ್ಲಿ ಕುತ್ಕೊಂಡು ಡಿಸಿ ಅವರು ಮಧ್ಯಸ್ಥಿ ವಹಿಸಿ ಸರ್ಕಾರ ಜೊತೆ ಉಸ್ತುವಾರಿ ಮಂತ್ರಿಗಳನ್ನು ಮಾತಾಡೋದು ನಮ್ ಗಾಡಿ ತರಬೇಡ ನಿಮ್ ಗಾಡಿ ತರ್ಬೇಕು ಎಲ್ಲಾ ಗಾಡಿ ತರ್ಬೇಕು ನಾಲ್ಕೈದು ವರ್ಷ ಆಯ್ತು ನಮ್ಮ ಮೇಲೆ ನೀವು ಇದು ಮಾಡಾಕ್ತೀರಿ ನಿಮ್ ವ್ಯಕ್ತಿ ಉಳಿದಿದ್ದೆಲ್ಲ ಫ್ಯಾಕ್ಟ್ರಿ ಚಲೋ ಅದಾವ ನಿಮ್ ವ್ಯಕ್ತಿ ಬೇಸಿದ್ದೇನೆ ಇವತ್ತ ನಮ್ ಚಾಲು ಮಾಡಿ ಫ್ಯಾಕ್ಟ್ರಿ ಇವತ್ತ ನೀವು ಗಾಡಿ ತರಬೇರಿ ನೀವು ಮಲ್ಕೊಂಡಿದ್ದೀರ ಇವತ್ತ ನಿಮ್ ಫ್ಯಾಕ್ಟ್ರಿ ಚಾಲು ಮಾಡಿದ್ರೆ ನಾವು ಟೈಮ್ ಕೊಟ್ಟದ್ದು ಅವತ್ತು ಕೊಟ್ಟಿದ್ರು ಅವ್ರಿಗೆ ಹಲೋ ನಮ್ ಗಾಡಿ ಚಾವಿ ಕೊಡು ಇಲ್ಲಿ ಕತ್ರ ಬಸ್ ಬರ್ತಾವು ಸಾಹೇಬ್ ನಿರಾಣಿ ಸಾಹೇಬ್ ಬಂದಾರ ಬಾ ಇಲ್ಲಿ ಮಾತಾಡ್ತೇನೆ ಅವ್ರು ಕೂಡ ನಿರಾಣಿ ಸಾಹೇಬ್ರು ಬಂದಾರ ಎಮ್ ಎಲ್ ಎ ಅವ್ರು ಮಾತಾಡ್ರಿ ಇಲ್ಲ ಅವ್ರು ಬೇಡ ಇಲ್ಲಿ ಬನ್ನಿ ಬಾ ಹಂಗಾರೆ ಇಲ್ಲೇ ಬಾ ಮೊದಲ ಚಾವಿ ಕೊಡು ನಿಮ್ ಚಾವಿ ಕೊಡ್ತೀವಿ ರೆಡಿ ಐತಿ ಈಗೇನ ನಾವ್ ಮಾತ್ರ ಇಲ್ಲಿ ರೋಡ್ ಬಿಟ್ಟು ಹೇಳಂಗಿಲ್ಲ ಸಾಹೇಬ್ರ ನೀವು ಹೇಳಿ ನಮ್ ಗಾಡಿ ಮುಂದೆ ಅಡ್ಡ ಕುಂದಿರ್ತೀರಿ ನೀವು ಅದ ನಾವ್ ಓಡ್ನಾಗ ಕುಂದಿರ್ತೀರಿ ನಿಮ್ ಗಾಡಿ ಮುಂದೆ ಓಡ್ನಾಗ ಕುಂದಕ್ ಬರೋದು ಪರ್ಮಿಷನ್ ಇಲ್ಲ ನಾವ್ ಮತ್ತೆ ಏನ್ ಮಾಡೋದ್ರಿ ನಿಮ್ ಮನೆ ಕುತ್ತಿರಿ ನಡೀತಿದ ಅಲ್ರಿ ರೋಡ್ ನೀವ್ರಿ ರೋಡ್ ಕುತ್ತಿರಿ ಹಿಂದ್ ಗಾಡಿ ಅದಾವ ಮಗ್ಲಾಗಿ ಆಟೋ ಮುಕ್ಕೋದಾಕ್ರಿ ಮತ್ತೆ ನೀವು ಅವ್ನ್ ಬರ್ತೇನೆ ಡ್ರೈವರ್ ದಿವಸ ದುಡ್ಡು ಅವ್ನ್ ಮಾರ ಹಿಂಗಂದ್ರೆ ಮಾತಾಡಕ್ ಜಾಗ ಐತಿ ಜಾಗ ಐತಂದ್ರೆ ಏನ್ ಏನ್ ಹೇಳೋಣ ನಾವ್ ನಾವ್ ಮಂಡಿ ತಂದು ಇದನ್ ಮಾಡ್ಕೊತ ಕೂತ್ರಿ ಸರಿಯಾಗೈತಿ ಅಂದ್ರೆ ನೀವು ಮಂಡಿ ತರ್ತೀರಿ ನೀವು ಹೋಯ್ತೀರಿ ಆ ಮತ್ ಬೇರೆ ನಾವೇನಾಗ್ತೀವಿ ನಿಮ್ಗೆ ರಿಪೋರ್ಟ್ ಮಾಡಿ ಬೆಲೆ ನಮ್ ಫ್ಯಾಕ್ಟ್ರಿ ಚಲೋ ಆಗ್ಬೇಕಪ್ಪ ನಿಮ್ದು ನಾವ್ ಎಲ್ಲರಿಗೂ ಆಯ್ತು ಒಂದ್ ತಿಂಗಳಾಗೈತಿ ಬ್ಯಾರ ಬ್ಯಾಕ್ರಿ ಅವ ಬಿಡುದು ಇದು ಮಾಡುದು ಏನು ಅವ ಬಿಟ್ಟಿಲ್ಲ ಏನು ಮಾಡಿ ಇರಣ್ಣ ಅಂದ್ರೆ ಒಬ್ಬನೇ ನಿಮಗೆ ಗೊತ್ತೈತಲ್ಲ ಯಾರು ಬಿಟ್ಟಾರ ಅವರು ಈಗ ಅವ್ನು ದೊಡ್ಡದು ಅವ್ನು ದೊಡ್ಡದೈತೆ ಅಂತ ಬಿಟ್ಟರೆ ಯಾವ್ದು ಚಲೋ ಐತೆ ಅವ್ರದ್ದು ಯಾವ್ದು ಬಿಟ್ಟಿಲ್ಲ ಸಾಹೇಬ್ರ ಅದ್ರ ಮತ್ತೆ ತಿಂಗಳಾಗೈತಿ ಚಲೋ ಮೇಡಮ್ ಮಲ್ಕೊಂಡಿದ್ರೆ ಅಂದ್ರೆ ಈಗ ಅವ್ರಿಗೆ ಡ್ರೈವರ್ ಬೇಕು ಬಂದ್ ಮಾಡೋಣ ಡಾಕ್ಟರ್ ಅದ ಬಂದ್ ಮಾಡ್ತೀವಿ ಒಟ್ರ ಬಂದ್ ಮಾಡಿಸ್ಕೊಂಡ್ ಬನ್ನಿ ನಮ್ ಗಾಡಿ ಮುಂದೆ ಅಲ್ಲಿ ಇಟ್ಕೊಂಡ್ರೆ ಎಲ್ರಿ ಯಾವ್ ಚಲೋ ಹದಿನೈದು ದಿನ ಯಾವ್ದೋ ಅನ್ಕೊಂಡ್ರು ಎಲ್ಲಾರು ಬಂದ್ ಮಾಡ್ತೀವಿ ಅಲ್ಲಿ ಬಂದ್ ಮಾಡು ನಾನೇ ಬಂದ್ ಮಾಡ್ತೀನಿ ನೀವು ನಾವ್ ಬಾಂಡ್ ಮೇಲೆ ಬರ್ದು ಕೊಡ್ತೀನಿ ಎಲ್ಲಾರು ಬಂದ್ ಮಾಡಿದ್ರೆ ನಾ ಬಂದ್ ಮಾಡ್ತೀನಿ ಮತ್ ನೀವು ಹಿಂದಾಗಡೆ ಬಂದ್ ಮಾಡ್ಲಿಕ್ಕೆ ಹಂಗ ನೂರಕ್ಕೆ ನೂರು ಬರ್ದು ಕೊಡ್ತೀನಿ ಇದು ಒಟ್ರು ಸಾಕ್ಷಿ ಅಲ್ಲ ನೀವು ಬಂದ್ ಮಾಡ್ಲಿ ಮೈಕ್ ನಾಗ ಮಾಡ್ಬಿಡ್ತೀನಿ ಬರ್ದು ಮಾತಾಡ್ತೀನಿ ಅಲ್ಲ ಮೈಕ್ ನಾಗ ಮಾತಾಡಿ ಫೋನ್ ಮಾಡಿ ಇಟ್ಕೊಂಡು ನೀನು ನಾನು ಬಂದ್ ಮಾಡ್ತೀನಿ ಏನ್ ಸಾಕ್ಷಿ ಆಗಿ ಬಂದ್ ಮಾಡ್ತೀನಿ ಆತ ಕುಸರ್ ಕ್ರಾಸಿಂಗ್ ಮಾಡಿದ್ರೆ ಎಲ್ಲ ಗಾಡಿ ಅಲ್ಲಿ ಬಟ್ಟೆ
ಐದಾರು ಬರ್ಬಿಟ್ಟು ಬಂದ್ಬಿಟ್ಟು.